ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ದೀನ ದಲಿತರ ಉದ್ಧಾರಕ್ಕಾಗಿ ಸರ್ವಧರ್ಮರ ಉದ್ಧಾರಕ್ಕಾಗಿ ನಮ್ಮ ಏಕೈಕ ವಿರೋಧ ಪಕ್ಷ ನಾಯಕರಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರ ಆಗಸ್ಟ್ 3ರಂದು ನಡೆಯುವ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಿಮಿತ್ತ ನಾನು ಕುನೋಳ ಮತಕ್ಷೇತ್ರದ ಸೌಸಿ ಗ್ರಾಮದ ಗ್ರಾಪಂ ಸದಸ್ಯ ಹಾಗೂ ಜಿಲ್ಲಾ ಕೆಪಿಸಿಸಿ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಆದಂಥ ಹನುಮಂತ್ ಎಸ್ ಲಕ್ಷ್ಮೇಶ್ವರ ಅವರು ಇಂದು ಆ ಕಾರ್ಯಕ್ರಮದ ನಿಮಿತ್ತ ಶಾಸಕರ ಅಪ್ಪಣೆಯ ನಮ್ಮ ಕುನೋಳ ಮತ ಶಾಸಕರಾದಂಥ ಕುಸುಮತಿ ಜನಬಸಪ್ಪ ಶಿವಳ್ಳಿ ಅವರ ಅಪ್ಪಣೆಯ ಮತ್ತು ನಾನು ಸ್ವಂತ ಅಭಿಮಾನದಿಂದ ನಾನು ಈಗಾಗಲೇ ಕಳೆದ 3 ದಿವಸದಿಂದ ನಾನು ಬಂಕಾಪುರ ಮಾರ್ಗವಾಗಿ ಈ ಹೈವೇ ರೋಡ್ ಮೂಲಕ ಸುಮಾರು 120 ಕಿಲೋಮೀಟರ್ದಷ್ಟು ಪಾದಯಾತ್ರೆಯನ್ನು ನಾನು ಮಾಡುವ ಮೂಲಕ ಈ ಕಾರ್ಯಕ್ರಮ ಯಶಸ್ಸಲ್ಲಿ ಎಂದು ಅಲ್ಲೆಲ್ಲೆಲ್ಲಿ ನಮ್ಮ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ನಮ್ಮ ಸಂಸಿ ಗ್ರಾಮದ ಇಷ್ಟಾದ ಮುಲ್ಲಾವರು ನಮ್ಮ ಜಬಿ ಬ್ಲಾಕ್ ಅಧ್ಯಕ್ಷರಾದ ಮಂಜುನಾಥ್ ಬಿಡ್ನಾಳವರು ಹಾಗೂ ಚೆನ್ನಪ್ಪ ಮುದ್ದಣ್ಣವರು ಹಾಗೂ ಗ್ರಾಮ ಪಂಚಾಯತಿಯ ಇನ್ನೋರ ಸದಸ್ಯರಾದಂಥ ಅಲ್ತಾಫ್ ಮುಲ್ಲಾವರು ಮತ್ತು ಕಾಜೆ ಸಾಬ್ ನದಾಪ್ ಅವರು ತುಂಬ ನಮಗೆ ಬೀಳ್ಕೊಡೋ ಮೂಲಕ ವಿವಿಧ ರೂಪದಲ್ಲಿ ಸನ್ಮಾನ ಮಾಡಿ ನನ್ನ ಬೀಳ್ಕೊಟ್ಟವರು. ನಮ್ಮತ್ತು ಕಾಂಗ್ರೆಸ್ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹಾಗೂ ಗ್ರಾಪಂ ಸದಸ್ಯರಾದಂಥ ಲಕ್ಷ್ಮವ ಎಸ್ ಪೂಜಾರ್ ಅವರು ಹಾಗೂ ಕರಿಸಿದ್ದೇಶ್ವರ ದೇವಸ್ಥಾನದ ಅರ್ಚಕರಾದ ಶಿವಾನಂದ್ ಕೆ ಪೂಜಾರ್ ಅವರು ಆಶೀರ್ವಾದ ಮಾಡೋ ಮೂಲಕ ಇಂದು ನಾನು ಈಗಾಗಲೇ ಬ್ಯಾಡಗಿ ಮತ್ತು ಕದಲಮಂಡಿ ಮೂಲಕ ರಾಣೇಬೆನ್ನೂರು 1.2 ಕಿಲೋಮೀಟರ್ ಇದೆ. ಈಗ ನಾನು ತಲುಪಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಲ್ಲಿ ಅಂತೇಳಿ ನಾನು ಪಾದಯಾತ್ರೆಯನ್ನು ಮಾಡುತ್ತಿರುವುದು ನನಗೆ ತುಂಬ ಹೆಮ್ಮೆ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ.